ಕೇಳಿ ಬಂದಿದೆ. ಸ್ಟಾರ್ ನಟನ ತಂಗಿ ಪಾತ್ರಕ್ಕೆ ಆಡಿಷನ್ ಇದೆ ಅಂತ ಕರೆಸಿ ಅತ್ಯಾಚಾರ ಮಾಡಲಾಗಿದೆ. ಸುದೀಪ್ ಹೊಸ ಸಿನಿಮಾಕ್ಕೆ ತಂಗಿ ಪಾತ್ರದ ಆಡಿಷನ್ ಇದೆ ಅಂತ ಹೇಳಿ ಆಕೆಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತದೆ. ಕನ್ನಡದ ಖ್ಯಾತ ರಿಯಾಲಿಟಿ ಶೋಗಳಲ್ಲಿ ಕೊರಿಯೋಗ್ರಾಫರ್ ಆಗಿದ್ರು ಪವನ್. ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಡ್ಯಾನ್ಸ್ ಕ್ಲಾಸ್ ಕೂಡ ಹೊಂದಿದ್ದಾರೆ. ಪವನ್ ಡ್ಯಾನ್ಸ್ ಕ್ಲಾಸ್ ನಲ್ಲಿ 3 ವರ್ಷದಿಂದ ಸಂತ್ರಸ್ತೆ ಡ್ಯಾನ್ಸ್ ಕಲಿತಾ ಇದ್ರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಪವನ್ ಅನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮತ್ತು ಬರುವ ದ್ರಾವಣವನ್ನ ನೀರಿನಲ್ಲಿ ಬೆರೆಸಿ ಯುವತಿಗೆ ಕುಡಿಸಿದ್ದಾನೆ ಅನ್ನುವಂತಹ ಆರೋಪ ಕೂಡ ಯುವತಿ ಮಾಡಿದ್ದಾರೆ. ಕಳೆದ ಜನವರಿ 12ರಂದು ಸಂತ್ರಸ್ತ ಯುವತಿಗೆ ಡ್ಯಾನ್ಸ್ ಮಾಸ್ಟರ್ ಪವನ್ ಕರೆ ಮಾಡಿ ಕರೆಸಿಕೊಂಡಿದ್ರು. ಬೆಳಿಗ್ಗೆ 11 ಗಂಟೆಗೆ ಕರೆ ಮಾಡಿ ಸೂಪರ್ ಸ್ಟಾರ್ ಒಬ್ಬರ ಚಿತ್ರಕ್ಕೆ ತಂಗಿ ಪಾತ್ರದ ಆಡಿಷನ್ ಇದೆ ಅಂತ ಹೇಳಿ ಆಕೆಯನ್ನ ಕರೆಸಿಕೊಂಡಿದ್ರು. ಜನವರಿ 12ರಂದು ನಾಗರಭಾವಿ ಬಳಿಯ ತನ್ನ ಡ್ಯಾನ್ಸ್ ಕ್ಲಾಸ್ಗೆ ಸಂತ್ರಸ್ತ ಯುವತಿಯನ್ನ ಕರೆಸಿಕೊಂಡು ನಂತರ ಆತನ ಗೆಳೆಯರೊಬ್ಬರಿಗೂ ಕೂಡ ಕರೆ ಮಾಡಿ ನಿರ್ದೇಶಕರ ಸೋಗಿನಲ್ಲಿ ಯುವತಿಯ ಜೊತೆ ಕೂಡ ಈತ ಮಾತನಾಡಿಸಿದ್ದಾನೆ ಅನ್ನುವಂತ ಆರೋಪವನ್ನ ಯುವತಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್. ದತ್ತರಾಜ್, ಡ್ಯಾನ್ಸ್ ಮಾಸ್ಟರ್ ಪವನ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ, ಪ್ರಕರಣದ ಬಗ್ಗೆ ಏನಿದೆ ಮಾಹಿತಿ? ಇದು ಕಳೆದ 1 ವಾರದ ಹಿಂದೆ ನಡೆದಂತಹ ಘಟನೆ ಅನ್ನೋದು ಈಗ ತನಿಖೆಯ ವೇಳೆ ತಿಳಿದು ಬಂದಿದೆ. ಅಂದ್ರೆ ಇಲ್ಲಿ ಸಂತ್ರಸ್ತ ಯುವತಿ ಏನಿರ್ತಾಳೆ, ಆಕೆ ಕಳೆದ ಕೆಲ ದಿನಗಳಿಂದ ಬೆಳ್ಳಿತೆರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಧಾರಾವಾಹಿ ಇನ್ನಿತರ ಕೆಲಸ ವಿಚಾರದಲ್ಲಿ ಸೈಡ್ ಆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇದರಿಂದ ಇದನ್ನ ತಿಳಿದಂತಹ ಪವನ್, ಏನು ಡಾನ್ಸ್ ಕೋರಿಯೋಗ್ರಾಫರ್ ಏನಿದ್ದಾನೆ, ಕಳೆದ 1 ತಿಂಗಳ ಹಿಂದೆನೆ ತನ್ನ ಸ್ನೇಹಿತರ ಬಳಿ ಒಂದು ಸುದೀಪ್ ಅವರ ಸಿನಿಮಾ ಇದೆ, ಅದಕ್ಕೆ ಅವರ ತಂಗಿಯ ಪಾರ್ಟ್ಗೆ ಒಬ್ಬ ನಟಿ ಬೇಕಾಗಿದ್ದಾರೆ ಅನ್ನೋದನ್ನ ಹೇಳ್ತಾನೆ. ಇದನ್ನ ಕೇಳಿದಂತಹ ಆತನ ಸ್ನೇಹಿತ ನೇರವಾಗಿ ಆಕೆಯನ್ನ ಪರಿಚಯ ಮಾಡಿಕೊಡ್ತಾನೆ. ಸಂತ್ರಸ್ತೆ ನಂತರದಲ್ಲಿ ಆಕೆ ಪದೇ ಪದೇ ಭೇಟಿಯಾಗುವಂತಹ ಕೆಲಸವನ್ನು ಕೂಡ ಪವನ್ ಮಾಡ್ತಾ ಇದ್ದ. ನಂತರದಲ್ಲಿ ತನ್ನ ಡಾನ್ಸ್ ಕೊರಿಯೋಗ್ರಫಿ ಮಾಡುವಂತಹ ಒಂದು ಕ್ಲಾಸ್ ಏನಿದೆ, ಡಾನ್ಸ್ ಕ್ಲಾಸ್ ಏನಿದೆ, ಅಲ್ಲಿಗೆ ನೇರವಾಗಿ ಕರೆಸ್ಕೋತಾನೆ. ನಾಗರಬಾವಿಯಲ್ಲೇ ಆಕೆಯ ಮೇಲೆ ಮತ್ತು ಬರುವಂತಹ ಒಂದು ಮಾತ್ರೆಯನ್ನ ಕೂಲ್ ಡ್ರಿಂಕ್ಸ್ ನಲ್ಲಿ ಕೊಟ್ಟು ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನೋ ಒಂದು ಮಾಹಿತಿಗಳು ಈಗ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಯನ್ನು ಕೂಡ ಈಗ ವಶಕ್ಕೆ ಪಡೆದು ಆತನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಲಿಖಿತ. ಓಕೆ, ಧನ್ಯವಾದ ದತ್ತರಾಜ್ ಮಾಹಿತಿಗಾಗಿ.